ನೋಡಿ ಫ್ರೆಂಡ್ಸ್, ಇವತ್ತು ಫಸ್ಟ್ ಸ್ಯಾಂಪಲ್ ಪಡವಲ್ಕಾಯಿ ಕೂತಿದ್ದೀನಿ. ಇಷ್ಟು ಬಂದಿದೆ, ಇಷ್ಟು ಕಾಯಿ ಸಿಕ್ಕಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ದಪ್ಪ ಸೈಜ್ ಇರೋದು ಆರಿಸ್ಕೊಂಡಿದ್ದೀನಿ. ಇದನ್ನು ಇಲ್ಲೇ ಪ್ಯಾಕ್ ಮಾಡಿ ಇಲ್ಲೇ ಲೋಕಲ್ ಮಾರ್ಕೆಟು ತಾಲ್ವಡಿ ಅಥವಾ ನಗರ ಹಾಕ್ತೀನಿ ಫ್ರೆಂಡ್ಸ್, ಚಾಮರಾಜನಗರ. ನೋಡೋಣ ಎಷ್ಟು ರೇಟಿಗೆ ಹೋಗುತ್ತೆ ಅಂತ. ಮೈಸೂರಲ್ಲಿ 10 ರೂಪಾಯಿ ಆಗಿಬಿಟ್ಟಿದೆ. ಲಾಸ್ಟ್ ವೀಕು 20-25 ರೂಪೀಸ್ ಅಂತ ಇತ್ತು, ಇವಾಗ ಯಾಕೋ ಕಡಿಮೆ ಆಗಿಬಿಟ್ಟಿದೆ. ನಮ್ಮ ಸ್ಯಾಂಪಲ್ ಬರೋಕ್ಕೂ ರೇಟು ಡೌನ್ ಆಗಿಬಿಟ್ಟಿದೆ. ದೊಡ್ಡ ಸೈಜೇ ಆರಿಸಿದ್ದೀನಿ ಫ್ರೆಂಡ್ಸ್, ಫುಲ್ ಚೆನ್ನಾಗಿದೆ. ದಪ್ಪ ಸೈಜ್ ಕಾಯಿಗಳು ಆರಿಸಿದ್ದೀನಿ, ಇನ್ನು ಕಾಯಿ ಆಯಿತು. 3 ದಿನ ಅಥವಾ 2 ದಿನ ಬಿಟ್ಟು ಮತ್ತೆ ಕುಯ್ಯಬೇಕು. ಕಾಯೆಲ್ಲ ಸೈಜ್ ಚೆನ್ನಾಗಿದೆ, ನೀಟಾಗಿ ಇದೆ. ನೋಡೋದು ನಮ್ದು ಎಷ್ಟಕ್ಕೆ ಹೋಗುತ್ತೆ ಕಾಯಿ ಅಂತ. ಇವತ್ತೇ ಫಸ್ಟ್ ಕೂತಿದ್ದೀನಿ, ಎಷ್ಟು ಕೆ ಜಿ ಬರುತ್ತೆ ಪ್ಯಾಕ್ ಮಾಡಿ ಇಲ್ಲೇ ಚೀಲಲ್ಲಿ ಎಕ್ಸೆಲಲ್ಲಿ ಹಾಕೊಂಡು ಹೊರಟು ಹೋಗ್ತೀನಿ ಫ್ರೆಂಡ್ಸ್. ಬೈಕಲ್ಲಿ ತಗೊಂಡೋಗಿ ಲೋಕಲ್ ಮಾರ್ಕೆಟಲ್ಲಿ ಹಾಕ್ಬಿಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಇವತ್ತು ಫಸ್ಟೇ ಕೂತಿರೋದು ಸ್ಯಾಂಪಲು, ಅದಕ್ಕೆ ವೀಡಿಯೋ ಮಾಡಿದೆ, ತೋರಿಸ್ಬಿಡೋಣ ಯಾವ ಥರ ಬರುತ್ತೆ ಅಂತ. ಯಾವ ಸೈಜ್ ಕುಯ್ಯಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ದಪ್ಪ ಸೈಜ್ ಕೂತ್ಕೊಂಡ್ರೆ ಇನ್ನು ಉಳ್ಕೆ ಒಂದೆರಡು ದಿನ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಕಾಯಿ ಗ್ರೀನ್ ವೈಟ್ ಬರುತ್ತೆ, ಹಣ್ಣು ಕುಯ್ಯೋ ಸೈಜ್ಗೆ ವೈಟಲ್ಲಿರುತ್ತೆ ನೋಡಿ. ವೈಟ್ ವೈಟ್ ಇದೆಯಲ್ಲ, ಫುಲ್ ಎಳ್ಸಾದ್ರೆ ಗ್ರೀನ್ ಕಲರ್ ಇರುತ್ತೆ ಫ್ರೆಂಡ್ಸ್ ನೋಡಿ. ಇದು ಸ್ವಲ್ಪ ಗ್ರೀನಿಸ್ ಇದೆ, ಇದು ಸ್ವಲ್ಪ ಚಿಕ್ಕಾಯಿ, ಇದನ್ನು ಕುಯ್ಯಬಾರ್ದು. ನಮಗೆ ದಪ್ಪಕಾಯಿ ಕೂದ್ರೆ ವೈಟಿಸ್ ವೈಟಿಸ್ ಬರುತ್ತೆ, ಗ್ರೀನ್ ಅಷ್ಟೇ. ಸ್ವಲ್ಪ ಗ್ರೀನ್ ಇದ್ದರೆ ಅದು ಕಾಯಿ ಚಿಕ್ಕದು ಎಳಿಸು ಅಂತ. ಅದೊಂದು 2 ದಿನ ಬಿಟ್ಟು ಕುಯ್ಕೊಂಡ್ಬಿಡ್ಬೋದು ನೋಡಿ, ಚೆನ್ನಾಗಿದೆ.